ಅಭ್ಯರ್ಥಿನ ಹಾಕಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಸರ್ ಬಿಜೆಪಿ ಮತ್ತು ಜೆಡಿಎಸ್ ಮಂಜುನಾಥ್ ಅವರು. ಈಗಾಗಲೇ ನಮ್ಮ ನಾಯಕರು ಡಿ ಕೆ ಸುರೇಶ್ ಅವರು ಮೂರು ಸಲ ಲೋಕಸಭೆಗೆ ಸ್ಪರ್ಧೆ ಮಾಡಿ ಮೂರು ಸಲನೂ ಹ್ಯಾಟ್ರಿಕ್ ಗೆಲುವನ್ನು ಗೆದ್ದಿದ್ದಾರೆ. ನಾಲ್ಕನೇ ಸಲನೂ ಇನ್ನೂ ಅತಿ ಹೆಚ್ಚಿನ ಮತಗಳ ಅಂತರದಲ್ಲಿ ಅವರು ಗೆಲ್ತಾರೆ ಅನ್ನೋ ವಿಶ್ವಾಸ ನಮ್ಮಲ್ಲಿದೆ. ಅವರ ಕೆಲಸ ಕಾರ್ಯ ವೈಖರಿಗಳು ಕಾಂಗ್ರೆಸ್ ಪಕ್ಷದ ಬದ್ಧತೆ ಸಿದ್ಧತೆ ಮೇಲೆ ಇವತ್ತು ನಾವೆಲ್ಲರೂ ಕೂಡ ಚುನಾವಣೆ ಮಾಡ್ತಾ ಇದ್ದೀವಿ. ಯಾರೇ ಬರಲಿ ನಮಗೇನು, ಮುಂದೂ ಕೂಡ ನಾವು ಬೇಕಾದಷ್ಟು ಜನದ ಮೇಲೆ ನಾವು ಹೋರಾಟ ಮಾಡಿದ್ದೀವಿ. ದೇವೇಗೌಡರ ಮೇಲೂ ಹೋರಾಟ ಮಾಡಿದ್ದೀವಿ, ಕುಮಾರಸ್ವಾಮಿ ಮೇಲೂ ಹೋರಾಟ ಮಾಡಿದ್ದೀವಿ, ಅವರ ಧರ್ಮಪತ್ನಿಯವರು ಅವ್ರ ಮೇಲೂ ಕೂಡ ನಾವೆಲ್ಲರೂ ಕೂಡ ಚುನಾವಣೆಯನ್ನು ನಾವು ಎದುರಿಸಿದ್ದೀವಿ. ಯಾರೇ ಬರಲಿ ಚುನಾವಣೆ ಅಂತೂ ನಾವು ಮಾಡಬೇಕಲ್ಲ, ಚುನಾವಣೆನ ಮಾಡ್ತೀವಿ. ಬೇಕಾದಷ್ಟು ಅಭಿವೃದ್ಧಿ ಕೆಲಸಗಳನ್ನು ಡಿ ಕೆ ಸುರೇಶ್ ಅವರು ಬೇರು ಮಟ್ಟದಲ್ಲಿ ಹಳ್ಳಿ ಮಟ್ಟದಲ್ಲಿ ಅವರೆಲ್ಲರೂ ಕೂಡ ಕೆಲಸ ಕಾರ್ಯಗಳನ್ನು ಮಾಡಿದ್ದಾರೆ. ಜಾತ್ಯತೀತವಾಗಿ ಧರ್ಮಾತೀತವಾಗಿ ಅವರೆಲ್ಲರೂ ಕೂಡ ಕೆಲಸವನ್ನು ಮಾಡಿದ್ದಾರೆ, ಜನ ಅವರಿಗೆ ಒಪ್ಕೊಂಡಿದ್ದಾರೆ. ಇವರ ನಿಜವಾದ ಒಬ್ಬ ಕಾರ್ಯಕರ್ತ, ಇವರು ನಮ್ಮನ್ನು ರಕ್ಷಣೆ ಕೊಡ್ತಾರೆ, ಕೆಲಸ ಕಾರ್ಯ ಅಭಿವೃದ್ಧಿ ಕೆಲಸಗಳನ್ನು ಮಾಡ್ತಾರೆ ಅನ್ನೋದು ನಂಬಿಕೆ ವಿಶ್ವಾಸ ಇವತ್ತು ಡಿ ಕೆ ಸುರೇಶ್ ಅವ್ರ ಮೇಲೆ ಎಲ್ಲ ವರ್ಗದ ಜನ, ಎಲ್ಲ ಧರ್ಮದ ಜನ, ಎಲ್ಲ ಜಾತಿ ಜನ ಕೂಡ ಅವರನ್ನು ಮೆಚ್ಚುಗೆಯನ್ನು ವ್ಯಕ್ತ ಮಾಡಿದ್ದಾರೆ. ಅವನಿಟ್ಟಲ್ಲಿ ಚುನಾವಣೆ ಸುಲಭವಾಗಿ ನಾವು ಯಾರೇ ಇರಲಿ ಚುನಾವಣೆಯನ್ನು ನಾವು ಮಾಡ್ತೀವಿ. ಪ್ರಬಲ ಅಭ್ಯರ್ಥಿನ ಇಲ್ವಾ ಸರ್ ಕಾಂಗ್ರೆಸ್? ನೋಡಿ, ನಮ್ಗೆ ಯಾರೇ ಬರಲಿ, ಇವ್ರಿಗಿಂತ ಮುಂದೆ ಹೋರಾಟ ಮಾಡಿರೋರು, ಇವ್ರಿಗಿಂತ ಭಾಳ ಬಲಿಷ್ಠವಾಗಿದ್ದಂಥವರು, ಭಾಳ ಅನುಭವ ಉಳ್ಳವರು, ಅವ್ರ ಮೇಲೆ ನಾವೆಲ್ಲ ಯುದ್ಧ ಮಾಡಿದ್ದೀವಿ. ನಮ್ಗೆ ಯಾರೇ ಬರಲಿ, ನಮಗೇನು ಮಂಜುನಾಥರ ಬರಲಿ ಇನ್ನೊಬ್ಬರು ಇರಲಿ, ನಾವು ಚುನಾವಣೆ ಅಂತೂ ನಾವೆಲ್ಲರೂ ಕೂಡ ಭಾಳ ಶಿಸ್ತುಬದ್ಧವಾಗಿ ನಾವು ಮಾಡಬೇಕಂತೇಳಿ ನಾವೆಲ್ಲರೂ ಕೂಡ ಕೆಲಸವನ್ನು ಮಾಡ್ತಾ ಇದ್ದೀವಿ.